ஸ்ரீகுருப்போ நம. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் ஷாபான் மணிக்ரீவ விமோசனம் ஸ்வநாமகிரகணாதேவா நிவஸ்தக்ரஹ விக்ரஹம் விருத்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜானரசாரணசே உத்துங்கவாக்தரங்காய மத்யுத்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனதிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யாகுருன் நம. ब्रह्मचर्य हरिप्रीति सुविद्या वादशालिनः इष्टदान कष्टहर्तृन्नः विद्यामान्यान् मुनीन् नमः. वाजराज पदद्वन्द्व वारिजासक्त मानसान् विश्वप्रिय गुरुन् वन्दे मन्दोहं देवि शुद्धये. सत्यं सत्यं पुनः सत्यं विष्णुतीर्थ प्रसादतः सर्वे कामा भवन्त्येवा शवतो बिम्बसन्निधौ चिन्तामणिं सभक्तानां कल्पवृक्षं च कामदम् ஸ்வாமினம் துவாம் ரகுப்ரேமதீர்த்தம் வந்தேக்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்யகுரும் பஜே. ஸ்ரீகுருப்யோ நம. ஹரி ஓம். ஓம் ஜன்மாத்யஸ்ய யதோன்வயாதிதரதஸ்யார்த்தேஷ்வபிக்னஸ்வராட் தேனே ப்ரஹ்மஹ்ருதாய ஆதிகவயே முஹ்யந்தியம் சூரயஃ தேஜோ வாரி மிருதாம் ததா விரிமயோ யத்ரத்ய சர்க்வம் ருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். தைத்தியரெல்லாம் பூமிய மேலே ராஜராகி ஹுட்டி பர்த்தா இருந்தாரு. ஆ தைத்தியரு மாடுவ சேஷ்டைகளன்ன ಸಹಿಸಲಿಕ್ಕೆ ಭೂದೇವಿಗೆ ಆಗ್ತಾ ಇಲ್ಲ. ಭೂರಿ ಭಾರ ಭರ ಆಕ್ರಾಂತ ತುಂಬಾ ಭಾರ ಆಯಿತಂತೆ ಆಕೆಗೆ. ಅವಾಗ ಹೇಳುತ್ತಾರೆ, ಪರ್ವತಗಳನ್ನೇ ಹೊತ್ತಿರತಕ್ಕಂಥ ಭೂದೇವಿಗೆ ರಾಜರ ರೂಪದಲ್ಲಿ ಬಂದ ದೈತ್ಯರು ಭಾರವೇ, ಕೈಯಲ್ಲಿ ದೊಡ್ಡ ದೊಡ್ಡ ಪ್ಯಾಕೆಟ್ ಎಲ್ಲ ಹಿಡ್ಕೊಂಡ್ಬರೋವನಿಗೆ ಸಾಸಿವೆ ಕಾಳು ಭಾರ ಆಗುತ್ತಾ? ಆಗಲ್ಲ. ಮತ್ತ್ಯಾಕೆ ಭಾರ ಜಾಸ್ತಿ ಆಯಿತು ಅಂತ ಹೇಳಿದರು. ಅದಕ್ಕೆ ಹೇಳುತ್ತಾರೆ, ಮನೆಯಲ್ಲೂ ಕೂಡ ಹೆಣ್ಮಕ್ಕಳಿರ್ತಾರೆ, ಒಂದು ಐದಾರು ಜನ ಅಡಿಗೆ ಮಾಡುವರು, ಒಬ್ಬರು ಬಂದರೆ ಜಾಸ್ತಿ ಏನಲ್ಲ, ಅವ್ರಿಗೂ ಮಾಡಿ ಹಾಕ್ಬಿಡ್ತಾರೆ. ಸ್ವಲ್ಪ ದಿವಸ ಅಕ್ಕಿ ಜಾಸ್ತಿ ಆದ್ರೆ ಸಾಕು, ಬಂದ್ಬಿಡುತ್ತೆ ಅವರಿಗೆ. ಆದರೆ ಆ ಬಂದವ ಒಂದು ವೇಳೆ ತನ್ನ ಗಂಡನನ್ನ ಬೈಯುವವನಾದರೆ, ಬಂದವ ಗಂಡನನ್ನ ತನ್ನನ್ನ ಬೈಯುವವನಾದರೆ ಅವನು ಒಂದು ಕ್ಷಣ ಇದ್ದರೂ ಕೂಡ ಅಪ್ಪ ಯಾಕಾದರೂ ಇದ್ದಾರಾ ಅಂತ ನೋಡತಾ ಇರ್ತಾಳೆ. ಯದ್ಯಪಿ ಅವರಿಗೆ ಅನ್ನ ಮಾಡಿ ಅವರನ್ನು ನೋಡಿಕೊಳ್ಳೋದು ಆಕೆಗೇನು ದೊಡ್ಡದಲ್ಲ, ಆದರೆ ಅವರಿದ್ರೆ ತೊಂದರೆ ಆಗ್ತಾ ಇರುತ್ತೆ. ಇದಾಯಿತಂತೆ ಭೂದೇವಿಗೆ, ತನ್ನ ಗಂಡನಾದ ಶ್ರೀಹರಿಯನ್ನ ದ್ವೇಷ ಮಾಡತಕ್ಕಂಥವರೆಲ್ಲ ರಾಜರ ರೂಪದಲ್ಲಿ ಬಂದರು. ಅವರು ಮಾಡುವಂಥ ಹರಿದ್ವೇಷ ಹರಿನಿಂದ ಇವೆಲ್ಲವನ್ನ ಕೇಳಿ ತಡೆಯಲಾರದೆ ಆಕೆ ದೇವತೆಗಳತ್ರ ಹೋಗ್ತಾ ಇದ್ದಾಳೆ. ಅವರು ಆಕೆಯನ್ನ ಮುಂದಿಟ್ಟುಕೊಂಡು ಬ್ರಹ್ಮದೇವರತ್ರ ಹೋಗ್ತಾ ಇದ್ದಾರೆ. ಆಕೆ ಗೋ ರೂಪವನ್ನ ಧಾರಣೆ ಮಾಡಿ ಬಂದಂತೆ, ಆಕಳ ರೂಪವನ್ನ. ನಮ್ಮಂಥವರ ಹತ್ರ ಆದರೆ ಯಾವುದೋ ಒಂದು ರೂಪ ತಾಳಿ ಬಂದರೆ ನಮಗೆ ಗೊತ್ತಾಗಲ್ಲ, ಅದು ಹೋದದ್ದು ದೇವರತ್ರ ದೇವತೆಗಳತ್ರ, ಅವ್ರಿಗೆ ಗೊತ್ತಾಗಲ್ವೇ. ಇದ್ದ ರೂಪದಿಂದ ಹೋದರೆ ಸಾಕಾಗ್ತಿತ್ತು, ಗೋ ರೂಪದಿಂದ ಯಾಕೆ ಹೋಗಿತ್ತು ಅಂದರೆ ದೇವರತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿತ್ತು, ಭೂಮಿಯ ಭಾರವನ್ನ ಸಂಹಾರ ಮಾಡು ಅಂತ. ನಾವು ಕೂಡ ಈ ಅಪ್ಲಿಕೇಶನ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಅಪ್ಲಿಕೇಶನ್ ಕೊಡುವಾಗ ಟು ಅಂತ ಬರೆದು ಆದ ಮೇಲೆ ಸಬ್ಜೆಕ್ಟ್ ಅಂತ ಬರೀತಾರೆ. ಸಬ್ಜೆಕ್ಟ್ ಅಂತ ಬರೆದು
ಯಾವುದಕ್ಕಾಗಿ ಅಪ್ಲಿಕೇಶನ್ ಬರೀತಾ ಇದ್ದೀನೋ ಅದು ಮೊದಲು ಬರೆದು ಬಿಟ್ಟು ನಂತರ ಸರ್ ಅಂತ ಆಮ್ ಸೋ ಅಂಡ್ ಸೋ ಅಂತ ಎಲ್ಲ ಅದು ಬರೆಯದೇ ಬರೆದರೆ ಅವನಿಗೆ ಅವೆಲ್ಲ ಓದಲಿಕ್ಕೆ ಪೇಷನ್ಸ್ ಇರಲ್ಲ. ಒಂದು ವೇಳೆ ಅವಸರದಲ್ಲಿದ್ದರೆ ಅದೊಂದು ನೋಡಿದ ಕೂಡಲೇ ಓಹೋ ಈ ಅಪ್ಲಿಕೇಶನ್ ಇದಕ್ಕಾಗಿ ಬಂದದ್ದ ಅಂತ ಸ್ಯಾಂಕ್ಷನ್ ಮಾಡಿಬಿಡುತ್ತಾನೆ ಪೂರಾ ನೋಡದಿದ್ದರೂ ಕೂಡ. ಹಾಗೆ ಭಗವಂತನ ಹತ್ರ ಹೋದದ್ದು ಗೋರೂಪದಿಂದ ಅಂದರೆ ಇಷ್ಟು ಅದರಲ್ಲಿ ತಾತ್ಪರ್ಯ ಇತ್ತು. ಗೋ ಅಂದರೆ ವೇದ, ವೇದಗಳನ್ನು ಗೋ ಅಂತಾರೆ. ಈ ದೈತ್ಯರು ಬಂದು ಪ್ರಧಾನವಾಗಿ ಏನು ಮಾಡುತ್ತಾ ಇದ್ದಾರೆ ಅಂದರೆ ತತ್ವಜ್ಞಾನ, ಭಗವಂತನ ಕುರಿತಾದ ಜ್ಞಾನವನ್ನ ಹಾಳು ಮಾಡುತ್ತಾ ಇದ್ದಾರೆ. ಭಗವಂತನ ಕುರಿತಾದ ಜ್ಞಾನವನ್ನ ಹಾಳು ಮಾಡಿ ಜನರನ್ನ ತಪ್ಪು ಹಾದಿ ಹಿಡಿಸ್ತಾ ಇದ್ದಾರೆ. ಅದಕ್ಕೆ ಗೋವನ್ನ ರಕ್ಷಣೆ ಮಾಡಲಿಕ್ಕೆ ಬಾ ಅಂತ ಕರೆದು ಗೋಪಾಲಕನಾಗಿ, ಗೋ ಅಂದರೆ ವೇದಗಳು, ವೇದಗಳನ್ನ ರಕ್ಷಣೆ ಮಾಡಲಿಕ್ಕೆ ಬಾರಯ್ಯ ಅಂತ ಕರೆದು. ಇನ್ನೊಂದು ಗೋ ಅಂದರೆ ಈ ದೈತ್ಯರೆಲ್ಲ ಹುಟ್ಟಿದ್ರು ರಾಜರಾಗಿ, ಅವರಿಗೆ ಯಾರ ಮೇಲೆ ದ್ವೇಷ ಅಂದರೆ ಹರಿಯ ಮೇಲೆ ದ್ವೇಷ. ಆ ಸೇಡನ್ನ ಹೇಗೆ ತೀರಿಸಿಕೊಳ್ತಾರೆ ಅಂದರೆ ಹರಿಯನ್ನು ಪೂಜಾ ಮಾಡುವಂಥವರನ್ನ ಧ್ವಂಸ ಮಾಡುವುದರ ಮೂಲಕ. ಆ ಹಿರಣ್ಯಕಶಿಪು ಹೇಳುತ್ತಾನೆ ಎಲ್ಲರನ್ನ ಕರೆದು, ಏನೂ ಇಲ್ಲ ಈ ಹರಿಗೆ ಎಲ್ಲ ಈ ಬ್ರಾಹ್ಮಣರು ಸೇರಿಕೊಂಡು ಯಾಗಗಳನ್ನು ಮಾಡಿ ಒಳ್ಳೆ ಯಜ್ಞ ಭಾಗಗಳನ್ನು ಕೊಟ್ಟು ಬಲಿಷ್ಠನನ್ನಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಮ್ಮ ಈಗ ಕೊಡಬೇಡಿ, ಪ್ರವಚನ ಮುಗಿದ ಮೇಲೆ ಕೊಡಿ. ಯಜ್ಞ ಭಾಗಗಳನ್ನು ಕೊಟ್ಟು ಅವನನ್ನ ಬಲಿಷ್ಠನನ್ನಾಗಿ ಮಾಡಿಬಿಡ್ತಾ ಇದ್ದಾರೆ. ಆದ ಕಾರಣ ಈ ಬ್ರಾಹ್ಮಣರನ್ನ ಯತ್ರ ಯತ್ರ ದ್ವಿಜಾಹ ಯತ್ರ ಗಾವ, ಎಲ್ಲಿ ಆಕಳಗಳಿರುತ್ತೋ ಎಲ್ಲಿ ಬ್ರಾಹ್ಮಣರಿರ್ತಾರೋ ಎಲ್ಲಿ ವರ್ಣಾಶ್ರಮ ಕ್ರಿಯಾ ವರ್ಣಾಶ್ರಮಕ್ಕೆ ಉಚಿತವಾದಂತಹ ಕ್ರಿಯೆಗಳಿರುತ್ತೋ ಅವೆಲ್ಲ ಸಂದೀಪಯತ ಉರುಶ್ಚತ, ಆ ಎಲ್ಲ ಬ್ರಾಹ್ಮಣರ ಅಗ್ರಹಾರಗಳನ್ನ ಬೆಂಕಿ ಹಾಕಿ ಸುಟ್ಟು ಬಿಡಿ, ಆಕಳುಗಳನ್ನ ಧ್ವಂಸ ಮಾಡಿ, ಯಾಕೆ ಆಕಳಿಗೆ ತುಪ್ಪ ಬರುತ್ತೆ, ತುಪ್ಪದಿಂದ ಯಾಗ ನಡೆಯುತ್ತೆ, ಮತ್ತೆ ಅವರಿಗಾದ್ರೂ ತುಪ್ಪ ಬೇಕಲ್ವಾ ಯಾರೋ ಆ ದೈತ್ಯರಿಗೆ. ಅವರಂದ್ರು ನಮಗೆ ಆಕಳು ಬೇಕಾಗಿಲ್ಲ, ಎಮ್ಮೆ ತುಪ್ಪ ಆದರೂ ನಡೆಯುತ್ತೆ, ಯಾಗಕ್ಕೆ ಬೇರೆ ತುಪ್ಪ ನಡೆಯಲ್ಲ, ಆಕಳು ತುಪ್ಪ ಮಾತ್ರ ಬೇಕು, ತಿನ್ನೋದಕ್ಕೆ ಯಾವುದಾದ್ರೂ ಆಗುತ್ತೆ. ಈ ಹಾಲಿಗೆ ತುಂಬಾ ಜನ ಈ ಹಾಲು ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಕಾಫಿ ಇತ್ಯಾದಿಗಳೆಲ್ಲ, ಅದಕ್ಕೆ ಸ್ಟ್ರಾಂಗ್ ಹಾಲು ಬೇಕು ಅಂತ ನೋಡುತ್ತಾ ಇರ್ತಾರೆ. ಈ ನಂದಿನಿ ಹಾಲು ಯಾವಾಗೂ ತೆಳುವೆ, ಹಸುವಿನ ಹಾಲು ತೆಳುವಿರುತ್ತೆ, ಆದರೆ ಅದು ಯಾವುದು ಆಂಧ್ರ ಕಡೆಯಿಂದ ಬರುತ್ತೆ ಅಲ್ಲ, ದೊಡ್ಲ ಹಾಲು ಇನ್ನೊಂದು ಮತ್ತಿರುಮಲ ಅಂತ ಬರುತ್ತಾ ಇಲ್ಲೂ ಬರುತ್ತಾ ಇರುತ್ತೆ, ಅದೆಲ್ಲ ಎಮ್ಮೆ ಹಾಲು ಸೇರಿದ್ದೆಲ್ಲ. ಅದಕ್ಕೆ ಆ ಹಾಲೇ ಗಟ್ಟಿಯಾಗಿರುತ್ತೆ, ಮತ್ತೇನು ಅದು ಕುಡಿಯೋಣ ಇದು ಕುಡಿಯೋಣ ಅಂದ್ರೆ, ಆಕಳ ಹಾಲು ಕುಡಿದರೆ ಬುದ್ಧಿ ಚುರುಕಾಗುತ್ತೆ, ಎಮ್ಮೆಯ ಹಾಲು ಕುಡಿದರೆ ಮೈ ಚುರುಕಾಗುತ್ತೆ, ಮೈ ದಷ್ಟಪುಷ್ಟವಾಗುತ್ತೆ, ಬುದ್ಧಿ ಕಡಿಮೆ ಆಗುತ್ತೆ. ಅದಕ್ಕೆ ಈ ಆಕಳುಗಳನ್ನ ಕೊಂದು ಬಿಡಿ ಅಂತವರು ಆಕಳುಗಳನ್ನ ಕೊಲ್ಲುವ ಕಾರ್ಯಕ್ರಮದಲ್ಲಿದ್ದರೆ ಭೂದೇವಿ ತಾನು ಗೋ ರೂಪದಿಂದ ಹೋಗುತ್ತಾ ಇವರೆಲ್ಲ ಆಕಳುಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ವಿಶೇಷವಾಗಿ ವೇದಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ನೀನು ಬರಬೇಕು, ಅದರಲ್ಲೂ ಕೂಡ ಹೇಗೆ ಬರಬೇಕು ಅಂತ, ಪ್ಲೀಸ್ ಡೂ ದಿ ನೀಡ್ಫುಲ್ ಇಮಿಡಿಯೇಟ್ಲಿ ಅಲ್ವಾ ಅಪ್ಲಿಕೇಶನ್ ಅಲ್ಲಿ ಹಾಕೋದು, ಪ್ಲೀಸ್ ಡೂ ದಿ ನೀಡ್ಫುಲ್ ಹೌ ಅಂತ ಕೇಳಿದರೆ ಅದಕ್ಕೊಂದು ಕೊಡ್ತಾ ಇದ್ದಾರೆ. ಗೋಪಾಲಕನಾಗಿ ಬಾ, ನೀನು ಗೋಪಾಲಕನಾಗಿ ಬಂದು ಎರಡು ರೀತಿಯಾದ ಗೋವುಗಳನ್ನು ರಕ್ಷಣೆ ಮಾಡಿ ಜಗತ್ತಲ್ಲಿ ಧರ್ಮವನ್ನ ಉಳಿಸಬೇಕಯ್ಯ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ, ಅಲ್ಲೂ ತುಂಬಾ ಸುಂದರವಾದ ಪ್ರಸಂಗ. ಬ್ರಹ್ಮದೇವರು ದೇವರ ಕುರಿತು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸ್ತೋತ್ರ ಮಾಡಿದರೆ ಕ್ಷೀರ ಸಾಗರದ ದಡದಲ್ಲಿ ಸ್ತೋತ್ರ ಮಾಡುತ್ತಾ ಇದ್ದರೆ ಭಗವಂತ ಪ್ರತ್ಯಕ್ಷನಾದ. ಭಗವಂತ ಪ್ರತ್ಯಕ್ಷನಾದರೆ ಎಲ್ಲರಿಗೂ ಕಣ್ಣು ಕುಕ್ಕುವ ಕಾಂತಿ, ನೋಡ್ಲಿಕ್ಕಾಗಿಲ್ಲ ಹಿಂದಕ್ಕೆ ಸರದರಂತೆ. ಯಾರು ಯಾರು ಎಷ್ಟೆಷ್ಟು ದೂರಕ್ಕೆ ಹೋಗಿ ನಿಂತು ನೋಡ್ಲಿಕ್ಕಾಯಿತೋ ಅದೇ ತಾರತಮ್ಯ. ಹಾಗೆ
ಬ್ರಹ್ಮದೇವರಿಗೆ ದೇವರು ರಹಸ್ಯವಾಗಿ ಹೇಳುತ್ತಾ ಇದ್ದಾರೆ. ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಯದುಕುಲದಲ್ಲಿ ಮಿಕ್ಕ ಕುಲಗಳಲ್ಲಿ ಹುಟ್ಟಿ ಬರಬೇಕು. ಯಾದವರಾಗಿ ಹುಟ್ಟಿ ಬರಲಿ, ಗೋವುಗಳಾಗಿ ಹುಟ್ಟಿ ಬರಲಿ, ಕೃಷ್ಣ ಭೂಮಿಯ ಮೇಲೆ ಇದ್ದಷ್ಟು ಕಾಲ ಆತನ ಸ್ಪರ್ಶ ಪಡೆಯಬೇಕು, ಭಗವಂತನ ಕೈ ಸ್ಪರ್ಶ ಪಡೆಯುವ ಅವಕಾಶ ಸಿಗುತ್ತೆ ಅಂತ ಎಲ್ಲರೂ ದೇವರ ಹತ್ರ ಅಪ್ಲಿಕೇಶನ್ ಹಾಕೊಂಡಿದ್ದರಂತೆ. ಮೊದಲೇ ಅದನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾನೆ ಭಗವಂತ, ಇಂತಿಂಥವರು ಈ ರೀತಿಯಲ್ಲಿ ನನ್ನ ಹತ್ರ ಬರಬೇಕು ಅಂತ. ಆ ರೀತಿಯಲ್ಲಿ ಎಲ್ಲರೂ ಹೊರಟು ಹೋಗ್ತಾ ಇದ್ದಾರೆ. ದೇವ ಮಾಯೆಯನ್ನ ಕೃಷ್ಣ ಕರೀತಾ ಇದ್ದಾನೆ ಭಗವಂತ. ದೇವಕಿ ದೇವಿಯ ಆರು ಜನ ಮಕ್ಕಳನ್ನ ಕಂಸ ಕೊಲ್ಲತಾನೆ, ಕೊಲ್ಲಬೇಕು. ಆ ರೀತಿಯಾಗಿ ನೀನು ಮಾಡು, ಏನು ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದೆ. ಯಾಕೆ ಕೊಲ್ಲಬೇಕು ದೇವಕಿ ದೇವಿಯ ಆರು ಜನ ಮಕ್ಕಳನ್ನ? ಅದಕ್ಕೆ ಹಿಂದಿನ ಒಂದು ಕಥಾಭಾಗವನ್ನು ಹೇಳುತ್ತಾರೆ. ಆರು ಜನ ಋಷಿಕುಮಾರರು, ಅವರು ಒಬ್ಬ ಮಹಾನುಭಾವರನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ. ಅಪಹಾಸ್ಯ ಮಾಡಿದ್ದಕ್ಕೆ ಅವರು ಶಾಪ ಕೊಡುತ್ತಾರೆ, ನೀವು ದೈತ್ಯ ಮಕ್ಕಳಾಗಿ ಹುಟ್ಟ್ರಿ, ದೈತ್ಯ ಯೋನಿ ಬರಲಿ. ಅವರು ಕಾಲನೇಮಿಯ ಮಕ್ಕಳಾಗಿ ಬರ್ತಾರೆ. ಅವರ ಹೆಸರೇ ಷಟ್ ಗರ್ಭರು, ಆರು ಜನ. ಅಂಥವರಿಗೆ ಆಸೆ ಬಂತು, ನಾವು ಸಾವಿಲ್ಲದ ವರವನ್ನು ಪಡೆಯಬೇಕು ಅಂತ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಹೊರಟು ಬ್ರಹ್ಮದೇವರವರನ್ನು ಅನುಗ್ರಹ ಮಾಡುತ್ತಾರೆ ವರವನ್ನು. ಆವಾಗ ತಿರುಗಿ ಬರುವಾಗ ಹಿರಣ್ಯಕಶಿಪು ಕಾಣಿಸ್ತಾನೆ ಅವರಿಗೆ. ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ? ಏನೂ ಇಲ್ಲ, ಸಾವಿಲ್ಲದ ವರವನ್ನ ಪಡೆದು ಬರ್ತಾ ಇದ್ದೇವೆ, ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡಿ. ಆವಾಗ ಹಿರಣ್ಯಕಶಿಪು ಹೇಳುತ್ತಾನೆ, ನಾನೇ ದೇವ, ನನ್ನ ಬಿಟ್ಟು ಬ್ರಹ್ಮದೇವರ ಹತ್ರ ವಿತೌಟ್ ಮೈ ಪರ್ಮಿಷನ್, ನನ್ನ ಪರ್ಮಿಷನ್ ತಗೊಳ್ಳದೆ ಹೋದದ್ದರಿಂದ ನಾನು ನಿಮಗೆ ಶಾಪ ಕೊಡ್ತಾ ಇದ್ದೇನೆ. ಬ್ರಹ್ಮದೇವರು ನಿಮಗೆ ಸಾವಿಲ್ಲದ ವರ ಕೊಟ್ರಲ್ವಾ, ನಿಮಗೆ ನಿಮ್ಮಪ್ಪನೇ ನಿಮಗೆ ಸಾವು ಕೊಡಲಿ, ಅಂದರೆ ನಿಮ್ಮಪ್ಪನಿಂದ ನಿಮಗೆ ಸಾವು ಬರಲಿ ಅಂತ ಶಾಪ ಕೊಟ್ಟ. ಆವಾಗ ಅವರಪ್ಪನಿಂದ ಸಾವು ಬರಲಿಲ್ಲ. ಅಂಥವರನ್ನ ಹಾಗೇ ಇಟ್ಟದ್ದು, ಅವರಿಂದ ಒಂದೊಂದು ಅಂಶವನ್ನ ಕೋಮಾ ಸ್ಟೇಜಲ್ಲಿ ಇಟ್ಟಂತೆ ಇಟ್ಟು ಅವರಿಂದ ಒಂದೊಂದು ರೂಪವನ್ನ ತೆಗೆದು ದೇವಕಿ ದೇವಿಯ ಗರ್ಭದಲ್ಲಿ ಆರು ಜನ ಮಕ್ಕಳಾಗಿ ಬರುವಂತೆ ಮಾಡಿದರು. ಅವರಿಗೇನಾಗಬೇಕಾಗಿದೆ? ಕಾಲನೇಮಿಯಿಂದ ಸಾವು ಬರಬೇಕಾಗಿದೆ ಅಪ್ಪನಿಂದ. ಆ ಕಾಲನೇಮಿಯೇ ಕಂಸನಾಗಿ ತಂದಿದ್ದ. ಅದಕ್ಕೆ ಕಂಸನಿಂದ ಆರು ಜನ ಮಕ್ಕಳನ್ನ ಸಾವು ಬರುವಂತೆ ಮಾಡಿದ್ರು. ಇದೆಲ್ಲ ಕೂಡ ನೀನು ಮಾಡಬೇಕು ಅಂತ ದೇವ ಮಾಯೆಗೆ, ದುರ್ಗಾ ದೇವಿಗೆ ಭಗವಂತ ಹೇಳಿದರೆ ತಥಾಸ್ತು ಅಂತ ತಲೆಬಾಗುತ್ತಾ ಇದ್ದಾಳೆ. ಇನ್ನೊಂದು ಕೆಲಸ ಹೇಳಿದ ಭಗವಂತ, ಏನದು? ಬಲರಾಮ, ಆತನಿಗಾಗಿ ಇಬ್ಬರು ತಾಯಿಯಂದಿರು ತಪಸ್ಸು ಮಾಡಿದರು. ಒಂದೇ ಜೀವ ಇಬ್ಬರು ತಾಯಿಯಂದಿರ ಹೊಟ್ಟೆಯಲ್ಲಿ ಬೆಳೆಯಬೇಕು. ಒಬ್ಬರು ಹಡೆದು ಒಬ್ಬರು ಬೆಳೆಸಿದರೆ ಅದು ಕೃಷ್ಣ. ಬಲರಾಮ ಹಾಗಲ್ಲ, ದೇವಕೀ ದೇವಿಯ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ ಇದ್ದ, ಹಾಗೆ ರೋಹಿಣಿ ದೇವಿಯ ಗರ್ಭದಲ್ಲೂ ಸ್ವಲ್ಪ ಕಾಲ ಇದ್ದ, ನಂತರ ಹೊರಗೆ ಬಂದ. ಇಬ್ಬರು ತಾಯಂದಿರ ಗರ್ಭದಲ್ಲಿ ಇದ್ದುಕೊಂಡು ಹೊರಬಂದ ಕೂಸು ಅಂದ್ರೆ ಬಲರಾಮ. ಆ ಕೆಲಸ ಮಾಡಿದ್ದು ಯಾರಯ್ಯ ಅಂದ್ರೆ ದುರ್ಗಾದೇವಿ. ಈ ಕೂಸನ್ನ ದೇವಕಿ ದೇವಿಯ ಗರ್ಭದಲ್ಲಿರುವ ಏಳನೆಯ ಗರ್ಭವನ್ನ ತೆಗೆದು ರೋಹಿಣಿಯ ದೇವಿ ಗರ್ಭದಲ್ಲಿ ಇಟ್ಟದ್ದು. ಇದು ಭಗವಂತ ಆಜ್ಞೆ ಮಾಡಿದ. ತದನಂತರ ಎಂಟನೆಯವನಾಗಿ ನಾನು ಬರ್ತೇನೆ, ನೀನು ಯಶೋಧಾದೇವಿಯ ಮಗಳಾಗಿ ಬಾ, ನಾನು ಅಲ್ಲಿಗೆ ಬರ್ತೇನೆ ನೀನು ಇಲ್ಲಿಗೆ ಬಾ ಅಂತ ತಾರುಮಾರಾಗಬೇಕು ಅಂತ ಕೃಷ್ಣ ಭಗವಂತ ಹೇಳಿದ. ಅದೇ ರೀತಿಯಲ್ಲಿ ನಡೆಯಿತು. ಇತ್ತ ಇನ್ನೊಂದು ತೋರಿಸ್ತ, ಏನದು? ಕಂಸ ದೇವಕಿ ವಸುದೇವರ ವಿವಾಹವನ್ನ ತಾನೇ ನಿಂತು ಅದ್ದೂರಿಯಾಗಿ ಮಾಡಿಸಿದ. ದೇವಕಿ ದೇವಿ ವಿವಾಹಕ್ಕೆ ಸಿದ್ಧ ಆಗಿದ್ದಾಗ ವಸುದೇವನನ್ನ ಕೊಟ್ಟು ಕಂಸನೇ ಮದುವೆ ಮಾಡಿಸಿ ತದನಂತರ ಅವರಿಬ್ಬರನ್ನ ರಥದಲ್ಲಿ ಕೂಡಿಸಿಕೊಂಡು ಆದರದಿಂದ ತಾನೇ ಕರ್ಕೊಂಡು ಬರ್ತಾ ಇದ್ದ. ತಾನೇ ಕರ್ಕೊಂಡು ಬರೋದು ಅಂದ್ರೆ ಈ
ತುಂಬಾ ದೊಡ್ಡವರು ಅಂತಿರ್ತಾರೆ, BVVIP ಅಂತ ಇರ್ತಾರಲ್ವಾ, ಅವರಿಗೆ ಕಾರುಗಳು ಇರುತ್ತೆ, ಅವರು ಡ್ರೈವ್ ಮಾಡಲ್ಲ, ಡ್ರೈವರ್ ಇರ್ತಾನೆ. ಹೌದಾನೆ? ಯಾವಾಗೂ ಡ್ರೈವರ್ ಇದ್ದೇ ಇರ್ತಾನೆ, ಅವರು ಡ್ರೈವ್ ಮಾಡಲ್ಲ. ಆದರೆ ಅವರಿಗಿಂತ VIPಗಳು ಯಾರಾದರೂ ಬಂದಿದ್ರೆ ಅವರಿಗೆ ತಮ್ಮ ಗೌರವ ರೆಸ್ಪೆಕ್ಟ್ ತೋರಲಿಕ್ಕಾಗಿ ಡ್ರೈವರ್ನ ಸರ್ಕೋ ಅಂತ ತಾವೇ ಡ್ರೈವ್ ಮಾಡುತ್ತಾರೆ. ಅವತ್ತು ಅದು ಫೋಟೋ ಬಂದ್ಬಿಡುತ್ತೆ ಪೇಪರಲ್ಲಿ, ಇವರೇ ಡ್ರೈವ್ ಮಾಡಿ ಕರ್ಕೊಂಡು ಹೋದರು. ಮಾಡಿದ್ದೇನೋ ಡ್ರೈವಿಂಗ್, ಅಂತ ದೊಡ್ಡ ಕೆಲಸ ಏನಿಲ್ಲ, ಆದರೆ ಅವರು ಮಾಡಿದ್ದಕ್ಕೆ ಬೆಲೆ ಬಂತು. ಹಾಗೆ ಇಡೀ ರಾಜ್ಯಕ್ಕೆ ಚಕ್ರವರ್ತಿ ಕಂಸ ಅಂಥವ ತಾನು ರಥವನ್ನ ನಡೆಸ್ತಾ ಕರ್ಕೊಂಡು ಬಂದ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಆದರೆ ಸುಧಾಕರರು ಹೇಳುತ್ತಾರೆ, ಕುಪಿತಾಹಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ. ಈ ದುರ್ಜನರ ಸಹವಾಸ ಎಂಥದ್ದು ಅಂದರೆ ಸಿಟ್ಟಾದ ಹಾವಿನ ಹೆಡೆಯ ಕಳಗಿನ ನೆರಳಂತೆ. ಕಪ್ಪೆ ಬರ್ತಾ ಇತ್ತು, ತುಂಬಾ ಬಿಸಿಲು, ಎಲ್ಲಿ ಹಾರ್ತಾ ಇದ್ರೂ ಬಿಸಿಲಾಗ್ತಾ ಇದೆ, ಕಾಲು ಉರಿತಾ ಇದೆ, ಮೇಲೆ ಉರಿತಾ ಇದೆ. ಅಂಥ ಕಪ್ಪೆ ಬರುವ ಕಾಲಕ್ಕೆ ಒಂದು ಚಿಕ್ಕ ನೆರಳಿನ ಜಾಗ ಕಾಣಿಸ್ತು, ಅದು ಮೇಲೆ ನೋಡಿದ್ದಿಲ್ಲ. ಕಳವೇ ನೋಡ್ತಾ ಬಂತು, ಅಪ್ಪ ನೆರಳು ಸಿಕ್ತಲ್ಲ ಅಂತ ಆ ನೆರಳಿಗೆ ಹಾರಿತು. ಹಾರಿದ ಮೇಲೆ ಆವಾಗ ಅದಕ್ಕೆ ಸಂಶಯ ಬಂತು, ಇದು ಯಾವುದರ ನೆರಳು ಅಂತ ನೋಡಿದರೆ ದೊಡ್ಡ ಹಾವಿತ್ತು, ಸಿಟ್ಟಾಗಿ ಅದನ್ನೇ ನೋಡತಾ ಇತ್ತು. ಅಂದರೆ ದುಷ್ಟರ ಸಂಪರ್ಕ ಎಂಥದ್ದು ಅಂದರೆ ಯಾವಾಗಾದರೂ ನಮಗೆ ತೊಂದರೆ ಕೊಡುತ್ತಾರೆ, ತೊಂದರೆ ಕೊಟ್ಟೇ ಕೊಡುತ್ತಾರೆ. ಆದ್ದರಿಂದ ದುಷ್ಟರ ಸಹವಾಸ ನಮಗೆ ಬೇಡ, ಬೈಯುವಂಥವರಾದರೂ ಸಜ್ಜನರ ಸಹವಾಸ ಬೇಕಂತೆ. ಯಾಕೆ? ಒಳ್ಳೆಯದಕ್ಕಾಗಿ ಬೈತಾರದು ಸಜ್ಜನರು. ಆ ರೀತಿಯಲ್ಲಿ ಕಂಸ ಕರ್ಕೊಂಡು ಬರ್ತಾ ಇದ್ದರೆ ಆಕಾಶವಾಣಿ ಆಗ್ತಾ ಇದೆ, ವಾಯುದೇವರೇ ಆಕಾಶವಾಣಿ ರೂಪದಲ್ಲಿ ನುಡಿಯುತ್ತಾ ಇದ್ದಾರೆ. ಹೇ ಕಂಸ, ನೀನು ಯಾರನ್ನ ಅದ್ದೂರಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೀಯೋ ಅವಳ ಎಂಟನೇ ಗರ್ಭ ನಿನಗೆ ಸಾವನ್ನ ತಂದುಕೊಡುತ್ತೆ, ಮಾರಕ ಅಂದ್ರು. ಅವಾಗ ಅವನಿಗೆ ಹೆದರಿಕೆ ಶುರುವಾಯಿತು, ಇವಳಿದ್ರೆ ತಾನೇ ಇವಳಿಗೆ ಎಂಟನೇ ಗರ್ಭ ಬರೋದು, ಇವಳನ್ನೇ ಕೊಂದು ಬಿಟ್ರೆ ಆಯಿತು, ಯಾರನ್ನಾದರೆ ಅದ್ದೂರಿಯಿಂದ ಮದುವೆ ಮಾಡಿಸಿ ತುಂಬಾ ಸಂತೋಷದಿಂದ ಕರ್ಕೊಂಡು ಬರ್ತಾ ಇದ್ದಾನೋ ಅಂಥ ದೇವಕಿ ದೇವಿಯನ್ನೇ ಕೊಲ್ಲಲಿಕ್ಕೆ ಹೊರಟ ಕಂಸ. ಅವಾಗ ವಸುದೇವ ತುಂಬಾ ಸುಂದರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ನೀನು ಭೋಜ ಕುಲದ ವಿಶೇಷವಾದ ಪ್ರತಿನಿಧಿ, ನಿನಗೆ ಸಾವು ಬರುತ್ತೆ ಇವಳ ಎಂಟನೇ ಮಗನಿಂದ ಅಂಬುದು ಸತ್ಯ, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀನು ಇವಳನ್ನು ಕೊಂದು ಬಿಟ್ರೆ ನಿನ್ನ ವಂಶಕ್ಕೆ ಅಪಖ್ಯಾತಿ ಬರುತ್ತೆ, ಭೋಜಕುಲ ಯಶಸ್ಕರ, ಭೋಜಕುಲಕ್ಕೆ ನಿನ್ನಿಂದ ಒಳ್ಳೆ ಖ್ಯಾತಿ ಬರ್ತಾ ಇದೆ, ಅದು ಹೊರಟು ಹೋಗುತ್ತೆ. ಹೋಗ್ಲಿ, ನೀನ್ಯಾಕೆ ಬಾಧೆ ಪಡ್ತೀಯ ಅಂದ್ರೆ ಹೇಳಿದ್ರು, ನಾನು ಇಷ್ಟರವರೆಗೂ ಬೇರೆಯವ, ಈಗ ನಿನ್ನ ತಂಗಿಯ ಗಂಡ, ನಿನ್ನ ತಂಗಿಯ ಗಂಡನಾಗಿದ್ದೇನೆ, ಅದರಿಂದ ನನಗೆ ನಿಮ್ಮ ವಂಶದ ಜವಾಬ್ದಾರಿಯೂ ಬೇಕು. ನಿಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬಂದರೆ ನನಗೂ ಬಂದಂತೇನೆ, ಆದ್ದರಿಂದ ನಿಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರಬಾರದು. ಸರಿ, ಕೆಟ್ಟ ಹೆಸರು ಬರಬಾರದು ಅಂತ ಕೊಲ್ಲದೆ ಬಿಟ್ರೆ ಇವಳ ಹೊಟ್ಟೆಯಲ್ಲಿ ಎಂಟನೇ ಹುಟ್ಟಿ ನನ್ನ ಕೊಂದು ಬಿಡ್ತಾನಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡುತ್ತೇನೆ. ಏನು? ಅವಳ ಎಂಟನೇ ಗರ್ಭ ನೀನನ್ನು ಕೊಲ್ಲುತ್ತಲ್ಲ, ಆ ಕೂಸು ಹುಟ್ಟಿದ ಕೂಡಲೇ ನೀನೇ ಕೊಂದು ಬಿಡು. ಚಿಕ್ಕ ಕೂಸು ಏನು ಮಾಡುತ್ತೆ ನಿನ್ನ? ಏನು ಮಾಡ್ಲಿಕ್ಕಾಗಲ್ಲ, ಅವನು ಬೆಳೆದು ದೊಡ್ಡವನಾದರೆ ನಿನ್ನ ಕೊಲ್ಲಬೇಕಪ್ಪ, ಆದ್ದರಿಂದ ಅವನ್ನ ಕೊಲ್ಲಬಿಡು. ಅವನ ಮಾತ್ರ ಅಲ್ಲ, ಹುಟ್ಟಿದ ಪ್ರತಿಯೊಂದು ಕೂಸನ್ನು ಎಂಟನೆಯವ ಕೊಲ್ಲತಾನೆ ನಿನ್ನನ್ನ ಅಂದ್ರೆ ಏಳು ಜನ ಹುಟ್ಟಿ ಬರ್ತಾರೆ ಎಂಬುದು ಸತ್ಯ. ಏಳು ಬಾರದಿದ್ರೆ ಎಂಟನೆಯವ ಎಂಬ ಪ್ರಸಕ್ತಿಯೇ ಬರಲ್ಲ, ಮಿಕ್ಕ ಏಳು ಜನರನ್ನು ಕೂಡ ನಿನಗೆ ಕೈಗೆ ಕೊಟ್ಟು ಬಿಡುತ್ತೇನೆ, ಕೊಲ್ಲತೀಯೋ ಏನು ಮಾಡುತ್ತೀಯೋ ಮಾಡಿಕೋ ಅಂತ ಹೇಳಿದಾಗ ಆವಾಗ ವಸುದೇವನ ಮೇಲೆ ಕಂಸನಿಗೆ ನಂಬಿಕೆ ಬಂತು. ವಸುದೇವ ಸತ್ಯವಾಕ್ ಪರಿಪಾಲಕ, ಸತ್ಯವನ್ನೇ ನುಡಿಯುತ್ತಾನೆ, ಸತ್ಯವೇ ನಡೆಸ್ತಾನೆ, ಅದು ಗೊತ್ತಿತ್ತು, ಜಗತ್ತಿಗೆ ಗೊತ್ತಿತ್ತು.
ವಸುದೇವ ಹುಟ್ಟಿದಾಗ ದೇವತೆಗಳು ನಗಾರಿ ಬಾರಿಸಿದರಂತೆ. ಅದಕ್ಕೆ ಆತನಿಗೆ ಆನಕ ದುಂದುಭಿ ಅಂತ ಹೆಸರು. ಇದು ಕಂಸನಿಗೆ ಗೊತ್ತಿತ್ತು, ಇವ ಒಳ್ಳೆಯವ ಅಂತ ಗೊತ್ತಿತ್ತು, ಮಾತು ನಿಲ್ಲಿಸಿಕೊಳ್ತಾನೆ ಅಂತ. ಸರಿ, ನಿಮ್ಮನ್ನ ಕರ್ಕೊಂಡು ಹೋಗಿ ಗೃಹ ನಿರ್ಬಂಧ ಹೌಸ್ ಅರೆಸ್ಟ್ ಅಲ್ಲಿ ಮಾಡಿಟ್ಟಿದ್ದೇನೆ, ಹುಟ್ಟಿದ ಕೂಸೆಲ್ಲ ನನಗೆ ಕೊಡಬೇಕು. ಸರಿ ಅಂದ್ರು. ಮೊದಲನೇ ಕೂಸಾಯಿತು, ಕಂಸನಿಗೆ ಬಂದು ಅರ್ಪಣೆ ಮಾಡುತ್ತಾ ಇದ್ದಾನೆ ವಸುದೇವ. ಹೇ ಕಂಸ, ಹುಟ್ಟಿದ ಕೂಸು. ಕಂಸ ಹೋಗ್ಲಿಲ್ಲ, ಹುಟ್ಟಿದ ಕೂಡಲೇ ಕೂಸು ಏನ್ ಮಾಡ್ತಾನೆ ನೋಡಬೇಕು ಅಂತ ನೋಡ್ತಾ ಇದ್ದ. ವಸುದೇವ ಸೀದಾ ಬಂದ, ದೇವಕಿಗೆ ಹೇಳಿದ, ಕೂಸನ್ನ ಕೊಡಬೇಕಾಗದು ನನ್ನ ಧರ್ಮ, ಕೊಡಬೇಕು ಅಂತ ಹೇಳಿದ. ಕಂಸನ ಕೈಯಲ್ಲೇ ಇಟ್ಟ. ತಿರುಗಿ ಹೋಗ್ಲಿಕ್ಕೆ ಹೋದರೆ ಅವಾಗ ಕಂಸ ಹೇಳಿದ, ತುಂಬಾ ಸಂತೋಷ ಆಯ್ತು ಅವನಿಗೆ, ನೀನು ಮಾತಿನ ಮೇಲೆ ನಿಂತಿದೀಯ, ಈ ಮಗುವಿನಿಂದ ನನಗೇನು ತೊಂದರೆ ಬರಲ್ಲ, ಅದಕ್ಕೆ ನಿಮ್ಮನ್ನ ಈ ಗೃಹ ನಿರ್ಬಂಧದಿಂದ ಬಿಡುಗಡೆ ಮಾಡ್ತಾ ಇದ್ದೇನೆ, ಈ ಮಗುವನ್ನು ಕರ್ಕೊಂಡು ಹೋಗು. ನನಗೆ ಎಂಟನೇ ಮಗುವನ್ನ ಕೊಟ್ಟರೆ ಆಯಿತು. ಅಷ್ಟರೊಳಗೆ ನಾರದರು ಓಡಿ ಬಂದು ಕಂಸನಿಗೆ ರಹಸ್ಯವಾಗಿ ಹೇಳಿದರು, ಹೇ ಕಂಸ, ನೀನು ದೈತ್ಯ, ಇವರೆಲ್ಲ ದೇವತೆಗಳು, ದೇವತೆಗಳು ಎಲ್ಲ ಸೇರಿ ಆ ಮೇರು ಪರ್ವತದ ಮೇಲೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು, ನಿಮ್ಮನ್ನೆಲ್ಲ ಹೇಗೆ ಕೊಲ್ಲಬೇಕು ಅಂದರೆ ಅವರನ್ನ ಹುಟ್ಟಿಬಾ ಅಂತ ಹೇಳಿದರೆ ಬಂದವರೇ ಇವರು, ಇವರನ್ನ ಬಿಡಬೇಡ ಅಂತ ನಾರದರು ಉಪದೇಶ ಕೊಡುತ್ತಾರೆ. ಅವಾಗ ಆ ಕೂಸನ್ನ ಕೊಂದು ಪುನಃ ಸೆರೆಯಲ್ಲಿ ಹಾಕ್ತಾನೆ ಅವರನ್ನ. ಅಲ್ಲಿ ಪ್ರಶ್ನೆ ಬರುತ್ತೆ, ನಾರದರು ಹೀಗೆ ಮಾಡಬಹುದಾ, ಸಜ್ಜನರಿಗೆ ತೊಂದರೆ ಕೊಡಬಹುದಾ ಅಂದರೆ ಇಲ್ಲ. ಅಲ್ಲೇನು ಅಂದರೆ ಆ ಕಥೆಯಲ್ಲಿ ಹೇಳಿದಂತೆ ಆ ಷಡ್ಗರ್ಭರಿಗೆ ಕಾಲನೇಮೆಯಿಂದಲೇ ಸಾವು ಬರಬೇಕಾಗಿತ್ತು, ಕಂಸನಿಂದಲೇ ಸಾವು ಬಂದು ಅವರು ವಿಶೇಷವಾಗಿ ಬೇರೊಂದು ಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಆ ರೀತಿ ನಾರದರು ಮಾಡಿದರು. ಎರಡನೆಯದೇನು ಅಂದರೆ, ಯದ್ಯಪಿ ಕೃಷ್ಣನ ತಂದೆ ತಾಯಿಗಳಾಗಿ ಬಂದಿದ್ದಾರೆ ವಸುದೇವ ಮತ್ತು ದೇವತೆ, ಆಕೆಗೆ ಕೃಷ್ಣಿ ಅಂತ ಹೆಸರು. ಹಿಂದೆ ಭಗವಂತ ಮಗನಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ್ರು, ಅವರೇ ಅದಿತಿ ಕಶ್ಯಪರು. ಆದರೆ ಯಾರಿಗೂ ಕೂಡ ಪ್ರಾರಬ್ಧ ಕರ್ಮ ಎಂಬುದಿದ್ದೇ ಇರುತ್ತೆ. ಅದಕ್ಕೆ ದಾಸರಂತಾರೆ, ಪ್ರಾರಬ್ಧ ಕರ್ಮ ಬಿಡಲರಿಯದು. ದಾಸನಾದರೆ ಏನು, ಉಣಲಿಬೇಕು ಕರ್ಮ. ಅದಕ್ಕೆ ತನ್ನ ದಾಸರೇ ಆಗಿದ್ರೂ ಕೂಡ ಅವರನ್ನ ಸೆರೆಯಲ್ಲಿ ಇರುವಂತೆ ಮಾಡಿ ಅದರ ಮೂಲಕ ತನ್ನ ನೆನಪು ಸತತ ಬರುವಂತೆ ಮಾಡಿದ ಭಗವಂತ. ಅದನ್ನೇ ಹೇಳ್ತಾರೆ, ಅಪಮಾನವಾದರೆ ಉಳಿತು ಅಪರೂಪ ಹರಿನಾಮ ಸ್ಮರಿಸುವ ಮನುಜಗೆ. ಇವರಿಗ ಕಂಸನಿಂದ ಅಪಮಾನ ಆಗ್ತಿತ್ತು, ಅಪಮಾನದಿಂದ ಏನು ಬರ್ತಾ ಇತ್ತು, ದೇವರ ನೆನಪು ಬರುತ್ತಾ ಇತ್ತು. ನಮಗೆ ನೋಡಿ, ದೇವರ ಹತ್ರೇ ಕೇಳಿಕೊಳ್ಳುತ್ತೇವೆ, ಸುಖ ಕೊಡು ಸುಖ ಕೊಡು ಅಂತ, ಆದರೆ ನಿನ್ನ ನೆನಪು ಕೊಡು ಅಂತ ಕೇಳಲ್ಲ. ಸುಖ ಬಂದರೆ ದೇವರನ್ನ ಮರೆತು ಹೋಗ್ತೇವೆ, ಅದಕ್ಕೆ ದೇವರನ್ನ ಕೇಳಬೇಕಂತೆ, ಅಯ್ಯ ನಿನ್ನ ನೆನಪು ಸದಾ ಇರುವಂತೆ ಸುಖವು ಕೊಡು ದುಃಖವು ಏನು ಬೇಕಾದರೂ ಕೊಡು, ನಿನ್ನ ನೆನಪು ಸದಾ ಇರುವಂತೆ ಮಾಡು. ಈ ರೀತಿಯಲ್ಲಿ ಕಂಸ ಅವರನ್ನ ಕೊಂದು ವಿಶೇಷವಾಗಿ ಸೆರೆಯಲ್ಲಿ ಹಾಕಿದ. ಆ ಸೆರೆಯಲ್ಲಿ ಇದ್ದು 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 ಅವರಿಗೆ ತೊಂದರೆ ಕೊಟ್ಟು ಕೊಟ್ಟು ಕಂಸನ ಪಾಪದ ಕೊಡ ತುಂಬಬೇಕಾಗಿತ್ತು ದೈತ್ಯನದ್ದು. ಒಳಗೆ ಭೃಗು ಮಹರ್ಷಿಗಳು ಇದ್ರು, ಇಬ್ಬರು ಜೀವರು ಒಂದು ಶರೀರದಲ್ಲಿ ಸೇರಿಕೊಂಡಿದ್ರು, ದೈತ್ಯ ಒಬ್ಬ, ಕಾಲನೇಮಿ ಇನ್ನೊಬ್ಬ, ಇನ್ನೊಬ್ಬರು ಯಾರು ಅಂದ್ರೆ ಭೃಗು ಮಹರ್ಷಿಗಳು. ಅವರಿಗೆ ಸತ್ಪತಿಯಾಗಬೇಕು ಅಂತ ಆ ಕಾಲನೇಮಿಯ ದ್ವೇಷವನ್ನ ನೆಪ ಮಾಡಿ ಇವರಿಗೆ ವಿಶೇಷವಾದ ಭಗವಂತನಲ್ಲಿ ಮನಸ್ಸನ್ನು ದೇವ ಕೊಟ್ಟ, ಅದನ್ನಲ್ಲಿ ಮಾಡಿದ್ದು. ಆ ರೀತಿಯಾಗಿ ಕಂಸ ಮೊದಲನೆಯವನ್ನ ಕೊಂದ ಮೇಲೆ ಮಿಕ್ಕ ಐದು ಜನ ಬಂದರು, ಐದು ಜನರನ್ನು ಕೊಂದ. ಆರನೆಯ ಅವರನ್ನು ಕೊಂದ ಮೇಲೆ ಏಳನೆಯವನಾಗಿ ಬಲರಾಮ ಬರ್ತಾ ಇದ್ದಾನೆ, ಅವನನ್ನು ಸಂಕರ್ಷಣ ಅಂದ್ರು. ಯಾಕೆ, ಒಂದು ಹೊಟ್ಟೆಯಿಂದ ಕರ್ಷಣ ಅಂದ್ರೆ ಸೆಳೆದು ಇನ್ನೊಂದು ಹೊಟ್ಟೆಗೆ ತಂದದ್ದರಿಂದ ಅವರನ್ನ ಸಂಕರ್ಷಣ ಅಂತ ಕರೆದರು. ದೇವಮಾಯ ಆ ಬಲರಾಮನನ್ನ ದೇವಕೀ ದೇವಿಯ ಹೊಟ್ಟೆಯಿಂದ ತೆಗೆದು ರೋಹಿಣಿ ದೇವಿಯ ಗರ್ಭದಲ್ಲಿರುವಂತೆ ಮಾಡಿದ್ದು. ತದನಂತರ ಭಗವಂತ ತಾನು
ವಸುದೇವನಲ್ಲಿ ತನ್ನ ತೇಜಸ್ಸನ್ನ ಇಡತಾ ಇದ್ದಾನೆ. ವಸುದೇವನ ನೋಡಿದವರೆಲ್ಲ ಅಂದುಕೊಳ್ತಾ ಇದ್ದಾರಂತೆ, ಎಂಥ ತೇಜಸ್ಸು ಎಂಥ ತೇಜಸ್ಸು. ಸಾಮಾನ್ಯವಾಗಿ ಮಕ್ಕಳಾಗುವ ಕ್ರಮ ಹೀಗೆ, ಏನು ಆ ಮಕ್ಕಳು ಯಾವ ಜೀವಿ ಇರುತ್ತೋ ಹುಟ್ಟಬೇಕಾಗಿದ್ದು, ಅದು ಅನ್ನದ ಮೂಲಕ ತಂದೆಯ ಹೊಟ್ಟೆಯಲ್ಲಿ 3 ತಿಂಗಳು ಕಾಲ ಇರಬೇಕು. ತದನಂತರ ತಾಯಿ ಹೊಟ್ಟೆಗೆ ಸೇರಿ 9 ತಿಂಗಳು ಕಾಲ ಇರುತ್ತಾರೆ. ಆ 3 ತಿಂಗಳು ಕಾಲ ಭಗವಂತ ಮಿಕ್ಕ ಎಲ್ಲಾ ಜೀವರಾಶಿಗಳಂತೆ ಅನ್ನದ ಮೂಲಕ ಹೋಗಿ ಇದ್ದವನಲ್ಲ, ತಾನೇ ಹೋಗಿ ನಿಂತ, ಅವರಿಗೆ ಅನುಗ್ರಹ ಮಾಡಿದ. ತದನಂತರ ದೇವಕೀ ದೇವಿಯ ಗರ್ಭಕ್ಕೂ ಹೋಗಿ ನಿಂತ. ಅವಾಗ ಆಕೆಯ ಮುಖದ ತೇಜಸ್ಸು ಪ್ರಚಂಡವಾಗಿತ್ತಂತೆ. ಕಂಸ ಅಂದುಕೊಂಡ, ಆಕೆ ಮುಖ ತೇಜಸ್ಸನ್ನು ನೋಡಿ ಆ ಹುಟ್ಟುವ ಕೂಸು ಖಚಿತವಾಗಿ ನನ್ನ ಕೊಲ್ಲುತ್ತೆ ಅಂತ. ಕಾಲಕ್ಕೆ ಇನ್ನೇನು ಗರ್ಭಿಣಿ ಪ್ರಸವ ಆಗಬೇಕು. ಆವಾಗ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಆ ಬ್ರಹ್ಮದೇವರು ಭಗವಂತನನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ಸ್ತೋತ್ರ ಭಾಗವನ್ನ ನಾಳೆ ನೋಡೋಣ. ಯಾಕಂದ್ರೆ ಭಾಗವತದಲ್ಲಿ ಬ್ರಹ್ಮದೇವರು ಮಾಡಿದ ಸ್ತೋತ್ರ ಅಪರೂಪವಾದ್ದು, ತುಂಬಾ ಸುಂದರವಾದ್ದು. ಅದು ನಮಗೆ ಹಾಗೇ ಹೊರಟು ಹೋಗ್ತಾ ಇರುತ್ತೆ. ಬ್ರಹ್ಮದೇವರು ಬಂದರು, ಸ್ತೋತ್ರ ಮಾಡಿದ್ರು, ಕೃಷ್ಣ ಹುಟ್ಟಿದ ಅಂತ ಇಷ್ಟೇ ಬರ್ತಾ ಇರುತ್ತೆ. ಹಾಗಲ್ಲದೆ ಆ ಸ್ತೋತ್ರ ಭಾಗವನ್ನ ಪೂರ್ಣ ನೋಡ್ಲಿಕ್ಕೆ ವರ್ಷ ಸಾಲದು. ಸ್ವಲ್ಪ ಆದರೂ ನೋಡಿ ಮುಂದಕ್ಕೆ ಹೊರಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಿಸ್ತಾರೆ. ಇವತ್ತೆಲ್ಲ ಟ್ರಾಫಿಕ್ ಇಂದ ತುಂಬಾ ಎಲ್ಲಿ ಹೋಗ್ಲಿಕ್ಕೆ ಹೋದ್ರೂ ಈ ಮಠ ಸೇರ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಇದು ಗಾಂಧಿ ಬಜಾರ್ ಅಲ್ಲದೆ ಎಲ್ಲೋ ಇಟ್ಟಿದ್ರೆ ಬೇಗ ಬರ್ತಿದ್ರು. ಇಲ್ಲಿ ಯಾವ ರೋಡಲ್ಲಿ ಬರ್ಲಿಕ್ಕೆ ಹೋದ್ರು ಎಲ್ಲಾ ರೋಡು ಬ್ಲಾಕ್ ಆಗಿ ಕೂತಿದೆ. ಒಂದೊಂದು ರೋಡ್ ದಾಟ್ಲಿಕ್ಕೂ ಕೂಡ 1/2 ಗಂಟೆ 3/4 ಗಂಟೆ ಬೇಕಾಗ್ತಾ ಇದೆ. ಸರಿ, ನಾಳೆ ಅಂತೂ 7ಕ್ಕೆ ಸೇರಲಿಕ್ಕೆ ಪ್ರಯತ್ನ ಮಾಡೋಣ. ಸ್ವಾಮಿ ಸಂಕಲ್ಪ.